ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ಕೆಲವು ವಚನಗಳನ್ನು ತಿಳಿಯೋಣ. ಕೌಪು ಕಾಷಾಯಾಂಬರವ ಕಟ್ಟಿ ಮಂಡೆ ಬೋಳಾದಡೇನಯ್ಯ. ಕೌಪು ಕಾಷಾಯಾಂಬರವ ಕಟ್ಟಿ ಮಂಡೆ ಬೋಳಾದಡೇನಯ್ಯ. ಎನ್ನಲ್ಲಿ ನಿಜವಿಲ್ಲದನ್ನಕ್ಕ ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊರೆದಡೇನಯ್ಯ. ಮನದಲ್ಲಿ ವ್ರತಿಯಾಕದನ್ನಕ್ಕ ಹಸಿವು ತೃಷೆ ವ್ಯಸನಾದಿಗಳ ಬಿಟ್ಟಡೇನಯ್ಯ. ಅರ್ಧದಿಚ್ಛೆ ಮನದಲ್ಲಿ ಹಿಂಗದನ್ನಕ್ಕ. ಆನು ಜಂಗಮವೇ ಆನು ಹಿರಿಯನಾದೆನಲ್ಲದೆ ಆನು ಜಂಗಮವೇ. ಒಡಲಿಲ್ಲದಾತ ಬಸವಣ್ಣ ಪ್ರಾಣವಿಲ್ಲದಾತ ಬಸವಣ್ಣ. ಬಸವಣ್ಣನಾಗಿ ಹುಟ್ಟಿಸದೆ ಎನ್ನ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ. ಕೌಪು ಕಾಷಾಯಾಂಬರವ ಕಟ್ಟಿ ಮಂಡೆ ಬೋಳಾದಡೇನಯ್ಯ. ಎನ್ನಲ್ಲಿ ನಿಜವಿಲ್ಲದನ್ನಕ್ಕ ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊರೆದಡೇನಯ್ಯ. ಮನದಲ್ಲಿ ವ್ರತಿಯಾಗದನ್ನಕ್ಕ ಹಸಿವು ತೃಷೆ ವ್ಯಸನಾದಿಗಳ ಬಿಟ್ಟಡೇನಯ್ಯ. ಅರ್ಥತಿಚ್ಛೆ ಮನದಲ್ಲಿ ಹಿಂಗದನ್ನಕ್ಕ ಆನು ಜಂಗಮವೇ ಆನು ಹಿರಿಯನಾದೆನಲ್ಲದೆ ಆನು ಜಂಗಮವೇ. ಒಡಲಿಲ್ಲದಾತ ಬಸವಣ್ಣ ಪ್ರಾಣವಿಲ್ಲದಾತ ಬಸವಣ್ಣ. ಬಸವಣ್ಣನಾಗಿ ಹುಟ್ಟಿಸದೆ ಎನ್ನ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ. ಎನ್ನ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ. ಇನ್ನು ಎರಡನೆಯ ವಚನವನ್ನ ನೋಡೋದಾದ್ರೆ ಶರಣ್ರೆ, ಕುಲದೊಳಗೆ ಹುಟ್ಟಿ ಕುಲವ ಬೆರಸದೆ ತಮ್ಮ ನಿಲವ ಬಲಿದಿಪ್ಪವರಿನ್ನಾರು ಹೇಳ. ಹಬ್ಬಿದ ಮೂರು ಬೆಟ್ಟಕ್ಕೆ ತನ್ನ ಮನವ ಹಬ್ಬಲೀಯದೆ ಲಿಂಗ ಜಂಗಮಕ್ಕೆ ಸವೆಸಿ ಸ್ವಯಂ ಲಿಂಗ ಒಪ್ಪವರಿನ್ನಾರು ಹೇಳ. ಸ್ವಯೋ ಲಿಂಗ ಸ್ವಯೋ ಶರಣ ಸ್ವಯೋ ಭೋಗವೆಂಬುದಾಗಿ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ ಎಂಬೆನು. ಕುಲದೊಳಗೆ ಹುಟ್ಟಿ ಕುಲವ ಬೆರಸದೆ ತಮ್ಮ ನಿಲವ ಬಲಿದಿಪ್ಪವರಿನ್ನಾರು ಹೇಳ. ಹಬ್ಬಿದ ಮೂರು ಬೆಟ್ಟಕ್ಕೆ ತನ್ನ ಮನ ಹಬ್ಬಲೀಯದೆ ಲಿಂಗ ಜಂಗಮಕ್ಕೆ ಸವೆಸಿ ಸ್ವಯಲಿಂಗ ಒಪ್ಪವರಿನ್ನಾರು ಹೇಳ. ಸ್ವಯೋ ಲಿಂಗ ಸ್ವಯೋ ಶರಣ ಸ್ವಯೋ ಭೋಗವೆಂಬುದಾಗಿ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ ಎಂಬೆನು. ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ ಎಂಬೆನು. ಇನ್ನು ಮೂರನೆಯ ವಚನವನ್ನ ನೋಡೋದಾದ್ರೆ, ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ. ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ. ನೀ ದೇವರೆನಿಸಿಕೊಂಬುದಾವುದಂತರ ಹೇಳ. ದೇವರು ಸಾವಡೆ ದೇವರಿಗೂ ಸಾವರಿಗೂ ಆವುದಂತರ ಹೇಳ. ದೇವರಿಗೆ ದೇವಲೋಕ ಮಾನವರಿಗೆ ಮರ್ತ್ಯಲೋಕ. ಗುಹೇಶ್ವರಲ್ಲಯ್ಯಂಗೆ ಇನ್ನಾವ ಲೋಕವೂ ಇಲ್ಲ. ಆಗ ಹುಟ್ಟಿ ಬೇಗ ಸಾವ ಕಾಯಗೊಂಡ ಮಾನವ. ನೀ ದೇವರೆನಿಸಿಕೊಂಬುದಾವುದಂತರ ಹೇಳ. ದೇವರು ಸಾವಡೆ ದೇವರಿಗೂ ಸಾವರಿಗೂ ಆವುದಂತರ ಹೇಳ. ದೇವರಿಗೆ ದೇವಲೋಕ ಮಾನವರಿಗೆ ಮರ್ತ್ಯಲೋಕ. ಗುಹೇಶ್ವರಲ್ಲಯ್ಯಂಗೆ ಇನ್ನಾವ ಲೋಕವೂ ಇಲ್ಲ. ಗುಹೇಶ್ವರಲ್ಲಯ್ಯಂಗೆ ಇನ್ನಾವ ಲೋಕವೂ ಇಲ್ಲ. ಶರಣರೇ, ಈ ವಚನಗಳ ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ನೀವು ತಿಳಿಯಬೇಕು ಅಂತ ಅನಿಸಿದರೆ ಈ ಚಾನೆಲ್ನ ಪಾಡ್ಕಾಸ್ಟಿನ ಲಿಸ್ಟಲ್ಲಿ ಅಥವಾ ಪ್ಲೇಲಿಸ್ಟ್ನಲ್ಲಿ ಕೂಡ ಅಲ್ಲಮ್ಮ ಪ್ರಭುದೇವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಅಲ್ಲಮ್ಮ ಪ್ರಭುದೇವರ ಈ ಎಲ್ಲ ವಚನಗಳು ಹಾಗೂ ಇದರ ಸಾರಾಂಶವನ್ನು ನಾನು ತಿಳಿಸಿದ್ದೇನೆ. ತಾವು ಅದನ್ನು ಹೋಗಿ ಕೇಳಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇಂದಿನ ಪಾಡ್ಕಾಸ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.